ಎರಡು ಕ್ವಿಂಟಾಲ್ ಮಿಡಿ ಉಪ್ಪಿನಕಾಯಿ ಹಾಕೋದಂದ್ರೆ ಏನು ತಮಾಷೆನಾ? ಅಲ್ಲ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶ್ಯಾಂಭಟ್. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಶೈಲಿಯ ಮಿಡಿ ಉಪ್ಪಿನಕಾಯಿ, ಕಾಡು ಮಾವಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ. ನಾವು ಕಳೆದ ವರ್ಷ ಕೇವಲ 50 ಕೆಜಿ ಮಾಡಿದ್ದೆವು, ಅದು ಸಾಕಾಗದೇ ಬಂತು. ಆದ ಕಾರಣ ಈ ಸಲ ನಾವು 2 ಕ್ವಿಂಟಾಲ್ ಮಿಡಿ ಉಪ್ಪಿನಕಾಯಿಯನ್ನು ರೆಡಿ ಮಾಡಿದ್ದೇವೆ. ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನಾವೀಗ ನೋಡುವ. ನೋಡಿ, ಇಲ್ಲಿ ಮಾವಿನ ಮಿಡಿಗಳು, ಇದು ಸಣ್ಣ ಸಣ್ಣ ಮಾವಿನ ಮಿಡಿ, ಕೆಲವು ದೊಡ್ಡದು ಕೂಡ ಅದರಲ್ಲಿ ಮಿಕ್ಸೆಡ್ ಇರ್ತದೆ. ಇವುಗಳನ್ನು ನಾವು ಕೀಳಿಸ್ಕೊಂಡು ಬಂದು ಚೆನ್ನಾಗಿ ತೊಳಿಬೇಕು. ಅದನ್ನು ತೊಳೆದು ಅದನ್ನು ಒಣಗಲಿಕ್ಕೆ ಬಿಡಬೇಕು. ಅಂದರೆ ಒಣಗೋದಂದರೆ ನೀರಿನ ಪಸೆ ಎಲ್ಲ ಆರಬೇಕು. ನಂತರ ನಾವು ಇದರ ತೊಟ್ಟನ್ನು ಕಟ್ ಮಾಡಬೇಕು. ಪೂರ್ತಿಯಾಗಿ ಕಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಉದ್ದಕ್ಕೆ ಅದನ್ನು ಇಟ್ಕೊಂಡು ನಂತರ ಅದನ್ನು ಒಂದು ಡಬ್ಬಕ್ಕೆ ಹಾಕುವಂಥದ್ದು. ಅಂದರೆ ಆ ಕಟ್ ಮಾಡ್ಕೊಳ್ಳೋವಾಗ ಕೂಡ ನಾವೊಂದು ಸಲ ಅದನ್ನು ಒಳ್ಳೆ ಬಟ್ಟೆಯಲ್ಲಿ, ಅಂದರೆ ಕಾಟನ್ ಬಟ್ಟೆಯಲ್ಲಿ ಉಜ್ಜಿಕೊಳ್ತೇವೆ. ಈ ರೀತಿಯಾಗಿ ಅದನ್ನು ಕಟ್ ಮಾಡಿ ಇಟ್ಕೊಳ್ತೇವೆ. ನಂತರ ಒಳ್ಳೆ ಭರಣಿ ಅಥವಾ ಡಬ್ಬ, ಅದು ಪ್ಲಾಸ್ಟಿಕ್ ಡಬ್ಬ, ದೊಡ್ಡದಾಗಿಯೇ ಬೇಕಾಗ್ತದೆ, ಯಾಕೆಂದರೆ ಇಲ್ಲಿ ತುಂಬ ಪ್ರಮಾಣದಲ್ಲಿ ಹಾಕುವಂಥದ್ದು. ಇವುಗಳನ್ನೆಲ್ಲ ಈಗ ನಾವು ಕಟ್ ಮಾಡಿ ರೆಡಿ ಇಟ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಕಲ್ಲುಪ್ಪನ್ನು ಬೆರೆಸಬೇಕು. ಇಲ್ಲಿ ನಾವು ತೊಟ್ಟನ್ನು ಯಾಕೆ ಸ್ವಲ್ಪ ಉದ್ದಕ್ಕೆ ಇಡ್ತೇವೆ ಅಂದರೆ ಮಿಡಿ ಬೇಗ ಹಾಳಾಗಬಾರ್ದು, ಹಾಗೆ ಅದರಲ್ಲಿರುವಂತಹ ಸೊನೆ ಉಂಟಲ್ಲ ಅದರ ಅಂಶ ಸಿಕ್ಕಿದಾಗ ಈ ಮಿಡಿ ಮೆತ್ತಗಾಗೋದು ಕೂಡ ಇಲ್ಲ. ಸುಮಾರು 2-3 ವರ್ಷಗಳ ಕಾಲ ಕೂಡ ನೀವು ಈ ಮಿಡಿಯನ್ನು ಸಂಗ್ರಹವಾಗಿ ಇಟ್ಕೊಳ್ಬೋದು. ಉಪ್ಪು ಬೆರೆಸ್ಕೊಂಡು ಬೇಕಾಗುವಾಗ ನೀವು ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ಬೋದು. ಇಂತಹ ಒಂದು ರುಚಿಕರವಾದ ಮಿಡಿ ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನೀಗಲ್ಲಿ ತೋರಿಸ್ತೇನೆ. ಇದಕ್ಕೆ ಕಾಡು ಮಾವನ್ನು ನಾವಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಳಸುವಂಥದ್ದು. ಈ ಉಪ್ಪಿನಕಾಯಿ ಮಾಡಲಿಕ್ಕೆ ನಾವಿಲ್ಲಿ ಊರ ಮೆಣಸನ್ನು ತಗೊಳ್ತೇವೆ. ಬ್ಯಾಡಗಿ ಮೆಣಸು ಅಂತ ಕೂಡ ನೀವು ಹೇಳ್ಕೋಬೋದು. ಈ ನಮ್ಮ ಶಿವಮೊಗ್ಗ ಸೈಡೆಲ್ಲ ಇದಕ್ಕೆ ಬ್ಯಾಡಗಿ ಮೆಣಸು ಅಂತ ಹೇಳ್ತಾರೆ. ಹಾಗೆ ಊರಿನಲ್ಲಿ ಸಿಗುವ ಮೆಣಸಿನ ರುಚಿಯೇ ಬೇರೆ ಅದು. ನಾವಿಲ್ಲಿ ಊರ ಮೆಣಸನ್ನೇ ಬಳಸುವಂಥದ್ದು. ಇದರ ತೊಟ್ಟನ್ನು ತೆಗೆದು ಆಮೇಲೆ ಅದನ್ನು ತೊಳೆದು ಬಿಸಿಲಿನಲ್ಲಿ ಒಣಗಿಸ್ತೇವೆ. ನೋಡಿ ಹೇಗೆ ಕ್ರಿಸ್ಪಿಯಾಗಿದೆ ಅಲ್ವಾ? ಅದೇ ರೀತಿ ಸಾಸಿವೆ ಕಾಳು ಕೂಡ ನಾವು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ತೇವೆ. ಉಪ್ಪು ನೀರನ್ನು ಕುದಿಸಿ ತಣ್ಣಗಾಗುವಷ್ಟಕ್ಕೆ ಇಟ್ಕೊಳ್ತೇವೆ. ನಾವಿಲ್ಲಿ 4 ಲೀಟರ್ನಷ್ಟು ನೀರನ್ನು ತಗೊಂಡು ಅದಕ್ಕೆ 1 ಕೆಜಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಬಿಡ್ತೇವೆ. ಇದನ್ನು ಚೆನ್ನಾಗಿ ಕುದಿದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಪೂರ್ತಿ ಆರಲಿಕ್ಕೆ ಬಿಟ್ಟು ನಂತರ ಉಪಯೋಗ ಮಾಡುವಂಥದ್ದು. ನಂತರ ನಾವು ಇಲ್ಲಿ 1 ಕೆಜಿ ಊರ ಮೆಣಸಿಗೆ 1 ಕೆಜಿ ಸಾಸಿವೆ ಕಾಳು ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಚೆನ್ನಾಗಿ ಒರಳು ಕಲ್ಲಲ್ಲಿ ರುಬ್ಬಿಕೊಳ್ತೇವೆ. ಸ್ವಲ್ಪ ಅರಿಶಿನ ಹಾಕುವಂಥದ್ದು. ಹೀಗೆ ಕಡಿಯುವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಉಪ್ಪು ನೀರನ್ನು ಸೇರಿಸ್ಕೊಳ್ಳುವಂಥದ್ದು. ಒಂದೇ ಸಲಕ್ಕೆ ನಿಮಗೆ ಎಲ್ಲ ಮೆಣಸು ಮತ್ತು ಸಾಸಿವೆ ಕಡಿಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಸೇರಿಸಿಕೊಂಡು ಕಡಿದು ರೆಡಿ ಇಟ್ಕೊಳ್ಬೇಕು. ಇಲ್ಲಿ ಕಡಿಯೋದಂದರೆ ಈ ಕಡೆ ಭಾಷೆಯಲ್ಲಿ ಹೇಳಬೇಕಾದ್ರೆ ರುಬ್ಬೋದು ಅಂತ ನಾವು ಹೇಳ್ತೇವೆ. ನೋಡಿ, ಇದು ಒರಳು ಕಲ್ಲಲ್ಲಿ ರುಬ್ಬಿದ್ರೇ ಇದರ ರುಚಿ ತುಂಬ ಚೆನ್ನಾಗಿ ಇರುವಂಥದ್ದು. ನೋಡಿ, ಇಲ್ಲಿ ಈಗ ಉಪ್ಪಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿ ಇದು ಚೆನ್ನಾಗಿ ಚಿರುಟಿದೆ, ಅಂದರೆ ಚಿಟ್ಟಿದೆ ಅಲ್ವಾ. ಈಗ ನಾವು ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿಗಳನ್ನು ತಗೊಂಡು ಹಾಗೆ ರುಬ್ಬಿದಂತಹ ಎಲ್ಲ ಮಸಾಲೆಯನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾವು ತಗೊಂಡಿರುವಂತಹ ಮಾವಿನಕಾಯಿ ಏನಿದೆ ಅದಕ್ಕೆ ಸರಿ ಹೊಂದುವಂತೆ ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕು. ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಸ್ವಲ್ಪ ಅರಿಶಿನವನ್ನು ಜಾಸ್ತಿ ಹಾಕ್ತೇವೆ. ಇಲ್ಲಿ ಬೇರೆ ನಾವು ಯಾವುದೇ ಪ್ರಿಸರ್ವೇಟಿವ್ ಬಳಸೋದಿಲ್ಲ. ಉಪ್ಪು ನೀರು ಹಾಗೆ ಇಲ್ಲಿ ಅರಿಶಿನ, ನಾವು ಕಡಿಯುವಾಗ ಹಾಕಿದಂತಹ ಸಾಸಿವೆ ಕಾಳು, ಇವುಗಳೇ ಇಲ್ಲಿ ಪ್ರಿಸರ್ವೇಟಿವ್. ಉಪ್ಪು ನೀರನ್ನು ಮತ್ತೆ ಪುನಃ ಬೇಕಾದಷ್ಟು ಮಿಕ್ಸ್ ಮಾಡಿಕೊಂಡು ಈ ಮಾವಿನಕಾಯಿಗೆ ನಾವೀಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ಮಿಶ್ರ ಮಾಡಲಿಕ್ಕೆ ಬಳಸುವಂಥದ್ದು ಮರದ ಸಟ್ಟುಗ. ಯಾವಾಗಲೂ ನಾವು ಮರದ ಸಟ್ಟುಗವನ್ನೇ ಉಪ್ಪಿನಕಾಯಿಗೆ ಹಾಕಿದರೆ ಅದು ಮೆತ್ತಗಾಗದಂತೆ ಕೂಡ ಕಾಪಾಡ್ತದೆ. ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನು ಭರಣಿ ಅಥವಾ ಯಾವುದೇ ಜಾರುಗಳಿಗೆ ತುಂಬಿ ಇಟ್ಟರೆ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಆದರೆ ಕೂಡ ಇದು ಹಾಳಾಗೋದು ಇಲ್ಲ, ಹಾಗೆ ಇದು ಕಪ್ಪು ಆಗೋದು ಕೂಡ ಇಲ್ಲ, ಮೆತ್ತಗಾಗೋದು ಕೂಡ ಇಲ್ಲ. ನೋಡಿ, ಈ ರೀತಿಯ ರುಚಿಕರವಾದಂಥ ಉಪ್ಪಿನಕಾಯಿ ನಿಮಗೂ ಬೇಕಂದರೆ ನಾವು ಮಾಡಿಕೊಡ್ತೇವೆ.
ಇಂತಹ ಒಂದು ರುಚಿಕರವಾದ ಉಪ್ಪಿನಕಾಯಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಮರಿಬೇಡಿ. ಹಾಗೆ ನಿಮಗೆ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೂಡ ಇದೆ. ದಯವಿಟ್ಟು ಕಾಲ್ ಮಾಡಿ. ಧನ್ಯವಾದಗಳು.